ಡೇ 4 ಜಸ್ಟ್ ಸ್ಕ್ಯೂಬಾ ಡೈವಿಂಗ್ ಮುಗಿಸ್ ಬಂದೆ. 30 ಮಿನಿಟ್ಸು ಅಮೇಝಿಂಗ್ ಆಗಿತ್ತು. ಥೈಲೆಂಡಲ್ಲಿ ಇದಕ್ಕೆ ಮುಂಚೆ ಒಂದ್ಸರಿ ಮಾಡಿದ್ದೆ, ಇದು ಸೆಕೆಂಡ್ ಟೈಮ್ ಮಾಡ್ತಾ ಇರೋದು. ಸೂಪರ್ ಆಗಿತ್ತು. ಐ ಮೀನ್ ದ ಅಂಡರ್ ವಾಟರ್ ಸೀ ಲೈಫ್ ಈಸ್ ಲೈಕ್ ವೆರಿ ಬ್ಯೂಟಿಫುಲ್, ತುಂಬ ಚೆನ್ನಾಗಿದೆ. ಐ ಥಿಂಕ್ ಅಂಡಮಾನ್ ಬಂದರೆ ಒಂದ್ಸರಿ ಆದರೂ ಯಾರಾದರೂ ಮಾಡಲೇಬೇಕು. ಇದು ಸೀತಾಪುರ್ ಬೀಚ್ ಅಂತ, ನೀರಲ್ಲಿ ಬಂದಿದ್ದೀವಿ ಇವತ್ತು ಚೆಕ್ ಇನ್ ಆದರೆ ಹೋಟ್ಲ್ ಹತ್ರ. ಸೀತಾಪುರ್ ಬೀಚು ಜಸ್ಟ್ ಒಂದು 50 steps ಅಷ್ಟೇ ಇರೋದು ಹೋಟ್ಲ್ ಇರೋದ್ರಿಂದ. Paper straw. ಇವತ್ತು ಹ್ಯಾವ್ಲಾಕ್ ಇಂದ ನೀಲ್ ಐಲ್ಯಾಂಡ್ ಬಂದ್ರಿ. ಇದು TSG ಹೋಟೆಲ್ ರೂಮ್ಸ್. ನಾಳೆ ಬೆಳಗ್ಗೆ 4 ಗಂಟೆಗೆ ಎದ್ದೇಳ್ಬೇಕು, ಯಾಕಂದರೆ ಸನ್ರೈಸ್ ಇದೆಯಂತೆ 4:30 ಅರೌಂಡ್. ಸೊ ವಿ ಹ್ಯಾವ್ ಟು ಗೆಟ್ ಅಪ್ ಅರ್ಲಿ. ಇಟ್ಸ್ ಆಲ್ಮೋಸ್ಟ್ ಅರೌಂಡ್ 8:40 ಆಗಿದೆ. ತುಂಬ ಗದ್ದಲ ಆಗಿದೆ, ತುಂಬ ಟಯರ್ಡ್ ಆಗಿದ್ದೀವಿ. ಸ್ನಾರ್ಕ್ಲಿಂಗ್ ಫಸ್ಟ್ ಸ್ಕ್ಯೂಬಾ ಡೈವಿಂಗ್ ಮಾಡಿದ್ವಿ ಬೆಳಗ್ಗೆ ಹ್ಯಾವ್ಲಾಕ್ ಐಲ್ಯಾಂಡ್ನಲ್ಲಿ. ಅದಾದಮೇಲೆ ನಾವು ನೀಲ್ ಐಲ್ಯಾಂಡ್ಗೆ ಮೆಕ್ರೂಸ್ ಶಿಪ್ನಲ್ಲಿ ಟ್ರಾನ್ಸ್ಫರ್ ಆದ್ರಿ. ಹೋಟೆಲ್ ಚೆಕ್ಇನ್ ಆದ್ರಿ. ಆಮೇಲೆ ಸಂಜೆ ಬೇರೆ ಬೀಚ್ಗೆ ಹೋಗಿ ಅಲ್ಲಿಂದ ಸ್ನಾರ್ಕ್ಲಿಂಗು ಮತ್ತು ಬೇರೆ ಆ್ಯಕ್ಟಿವಿಟೀಸ್ ಎಲ್ಲ ಮಾಡಿ ಮುಗಿಸ್ಕೊಂಡು ಇನ್ನೊಂದು ಬೀಚ್ಗೆ ಹೋದ್ರಿ, ಅಲ್ಲಿ ನ್ಯಾಚುರಲ್ ಬ್ರಿಡ್ಜ್ ಅಂತ. ಅದು ಮುಗಿಸ್ಕೊಂಡು ಅಲ್ಲಿ ಸನ್ಸೆಟ್ ಮುಗಿಸ್ಕೊಂಡು ನೆಕ್ಸ್ಟು ಹೋಟ್ಲಿಗೆ ಬಂದ್ರಿ. ಹೋಟ್ಲಿಗೆ ಬಂದು ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗಿ ಊಟ ಮಾಡಿಕೊಂಡು ಆಮೇಲೆ ಜಸ್ಟ್ ವೆಂಟ್ ಅರೌಂಡ್ ಅ ವಾಕ್. 4ನೇ ದಿನ ಮುಗೀತು, ಸಖತ್ ಸುಸ್ತಾಗ್ಬಿಟ್ಟಿದ್ದೀನಿ. ಬಿತ್ಕೊಂಡ್ರೆ ಸಾಕಪ್ಪ.